ಬಹಳ ಸಂತೋಷ ಕೆಲವು ನಮ್ಮ ಸ್ನೇಹಿತರುಗಳು ಇವತ್ತು ಮಂತ್ರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅವರಿಗೆ ಶುಭಾಶಯಗಳು ಅವರಿಂದ ರಾಜ್ಯಕ್ಕೆ ಒಳ್ಳೆ ಕೆಲಸ ಆಗಲಿ ಅಂತ ಆಶೆ ಮಾಡ್ತೀನಿ ಅಲ್ಲ ಬಂಡೂರಲ್ಲಿ ನಿಮ್ಮ ವಿಚಾರದಲ್ಲಿ ತಾವು ಸಚಿವರಾಗ್ತೀರಿ ಅನ್ನೋ ನಿರೀಕ್ಷೆಗಳು ಕೂಡ ಇತ್ತು ಆದರೂ ಕೂಡ ಸಫಲ ಆಗ್ತಾ ಇಲ್ಲ ಇದು ನಾನು ಹೇಳಿದ್ದೆ ಯಡಿಯೂರಪ್ಪನವರು ಮಾತಿಗೆ ನಿಲ್ಲುವ ನಾಯಕ ಅಂತ ಹೇಳಿ ಅದೆಲ್ಲ ಹುಸಿಯಾಗೋಯ್ತು ಅಲ್ಲಿ ಹುಸಿಯಾಗೋಯ್ತು ನೋಡಿ ಯಾವ ನಾಯಕರಿಗೂ ಕೃತಜ್ಞತೆ ಅನ್ನೋದೇ ಇಲ್ಲ ನೋಡ್ರಿ ಆ ಸಿದ್ದರಾಮಯ್ಯನವ್ರನ್ನ ಎಲ್ಲರ ವಿರೋಧದ ನಡುವೆ ಎಲ್ಲರನ್ನೂ ಮತ್ ವಿಶ್ವಾಸಕ್ಕೆ ತಗೊಂಡು ಕಾಂಗ್ರೆಸ್ಸಿಗೆ ಕರ್ಕೊಂಡ್ಬಂದು ಅವರು ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಮುಖ್ಯಮಂತ್ರಿ ಆಗೋ ತನಕ ಅವರ ಕಣ್ಗಾವಲಾಗಿ ನಾವೆಲ್ಲ ಇದ್ವು ಆ ಮನುಷ್ಯನು ಎಲ್ಲಿಯೂ ಒಂದು ದಿವಸ ವಿಶ್ವನಾಥ್ ಅವರು ಮತ್ತೆಲ್ಲ ಸ್ನೇಹಿತರು ನನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಬಂದರು ಅವ್ರ ಸಹಕಾರದಿಂದ ನಮ್ಮ ಮುಖ್ಯಮಂತ್ರಿ ಆದಿದ್ದು ಒಂದು ದಿವಸ ಹೇಳಿಲ್ಲ ಅದೇ ಯಡಿಯೂರಪ್ಪನವ್ರಿಗೆ ತ್ಯಾಗ ಮಾಡಿದ್ವಿ ನಾವು ಶಾಸಕ ಸ್ಥಾನಕ್ಕೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಕೊಂಡು 17 ಜನರು ಅವರು ಅವ್ರ ಮಗ ಎಲ್ಲಿಯೂ ಕೂಡ ಒಂದು ದಿವಸನಾದರೂ ನನ್ನನ್ನು ಇಷ್ಟು ಪಾಪ ಇಷ್ಟರ ಜನ ಎಲ್ಲ ಸೇರಿ ಇಂತಿಂಥ ಪ್ರಮುಖರೆಲ್ಲ ಸೇರಿ ನಿಂತ್ಕೊಂಡು ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರು ಅಂತಕ್ಕಂಥ ಒಂದು ದಿವಸ ಅವ್ರ ಕೃತಜ್ಞತೆ ಹೇಳಲಿಲ್ಲ ಅವರು ಹಾಗಾಗಿ ನಾಯಕರಲ್ಲಿ ಈ ಕೃತಜ್ಞತೆ ಅನ್ನೋದು ಇಲ್ಲ ಆ ಸಮಯಕ್ಕಷ್ಟೇ ಅವರು ಮಾಡುವಂಥದ್ದು ಹಾಗಾಗಿ ಇವತ್ತು ಯಡಿಯೂರಪ್ಪನವರು ನಮ್ಮ ನಾಲಿಗೆಯನ್ನು ಕಳ್ಕೊಂಡಿದ್ದಾರೆ ಇವತ್ತು ಮಾತನ್ನು ಕಳ್ಕೊಂಡಿದ್ದಾರೆ ತಮಗೆ ಮೋಸ ಆಯಿತು ಅಂತ ನಾನು ಮೋಸ ವಿಚಾರ ಬೇರೆ ಪ್ರಶ್ನೆ ಅದು ಮೋಸ ಬೇರೆ ಪ್ರಶ್ನೆ ಸಿ ಅವರು ನೆನ್ಕೋಬೇಕು ಯಾವ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ ನೀವು ಮುಖ್ಯಮಂತ್ರಿ ಆದಾಗ ಸನ್ನಿವೇಶಗಳು ಯಾವ್ಯಾವ ರೀತಿ ಇತ್ತು ಯಾರ್ಯಾರು ನಿಮಗೆ ಸಹಾಯ ಮಾಡಿದ್ರು ನಿಮಗೆ ಹಾಗಾಗಿ ನಮಗೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಏನಪ್ಪ ನಾವು 17 ಜನರ ತ್ಯಾಗ 17 ಜನರ ಭಿಕ್ಷೆ ಇದು ಮರ್ಜಿ ಇದರಲ್ಲಿ ನೀವು ಇದ್ದೀರಾ ಇವತ್ತು ಸರ್ಕಾರ ಹಾಗಾಗಿ ಇದನ್ನ ನೀವು ಜ್ಞಾಪಕ ಮಾಡಿಕೊಳ್ಳದೆ ಹೋದರೆ ನಿಮಗೆ ಯಡಿಯೂರ ಸಿದ್ದಲಿಂಗೇಶ್ವರನು ಕೂಡ ನಿಮಗೆ ಒಳ್ಳೇದು ಮಾಡೋದಿಲ್ಲ ಅದೇನೇ ಇರಲಿ ಬಟ್ ಇವತ್ತಿನ ದಿವಸ ಯಾವ ರೀತಿ ಇದೆ ನಿಮ್ಮ ಮಂತ್ರಿಮಂಡಲ ಇವತ್ತು ನೀವು ಮಾಡಿರುವಂಥದ್ದು 33 ಜನ ಮಂತ್ರಿಗಳಲ್ಲಿ 13 ಜನ ವೀರಶೈವಲಿಂಗ ಆಯ್ತರ ಎಷ್ಟು 43-44% ಆಯಿತು 11 ಜನ ಒಕ್ಕಲಿಗರು ಎಷ್ಟಾಯಿತು 37% ಆಯಿತು 4 ಜನ ಕುರುಬರು ಹೌದು 4 ಜನ ಕುರುಬರು ರಾಜೀನಾಮೆ ಕೊಟ್ಟಿದ್ರು ಹೇಗೆ ಇದು ಯಾವ ರೀತಿ ಈಗ ಯಾವ ರೀತಿ ಇದು ಹಾಗಾಗಿ ದಯವಿಟ್ಟು ಏಕೆಂತಂದರೆ ಇಲ್ಲಿ ಯಾರಿಗೂ ಯಾವ ಯಾಕೆ ನಾಗೇಶ್ ನ್ಯಾಕ್ ತೆಗಿಬೇಕು ನೀವು ನಾಗೇಶ್ ರಾಜೀನಾಮೆ ಕೊಟ್ಟಿರಲಿಲ್ವ ನೀವು ಮುಖ್ಯಮಂತ್ರಿ ಮಾಡಲಿಕ್ಕೆ ಮುನಿರತ್ನಂಗೆ ಯಾಕೆ ಕೊಡ್ತಾ ಇಲ್ಲ ನೀವು ಮುನಿರತ್ನಮ್ಮನಿಗೆ ಕೊಡಬೇಕು ನೀವು ಮುನಿರತ್ನಮ್ಮನ ಬದಲು ನೀವು ಯೋಗೀಶ್ವರಿಗೆ ಕೊಡ್ತಾ ಇಲ್ಲ ಯಾರು ಓ ಮುನಿರತ್ನ ಮೇಲೆ ಕೇಸ್ ಇದೆ ವಿಶ್ವನಾಥ್ ಮೇಲೆ ಹೈಕೋರ್ಟಲ್ಲಿ ಕೇಸ್ ಅರೆ ನಮ್ಮ ಕೋರ್ಟ್ಗೂ ನನ್ನನ್ನು ಮಂತ್ರಿ ಮಾಡೋದಕ್ಕೂ ಸಂಬಂಧ ಇಲ್ಲ ಸುಮ್ಮನೆ ಹುಯಿಲೆ ಬಿಸಿಬೇಡಿ ಅದನ್ನು 420 ಕೇಸ್ ಇದೆ ಯಾರ ಮೇಲೆ ಸೈನಿಕನ ಮೇಲೆ ಯೋಗೀಶ್ವರನ ಮೇಲೆ ಸಾವಿರಾರು ಜನಕ್ಕೆ ಮೋಸ ಮಾಡಿದ್ದಾನೆ ಇಟ್ಸ್ ಎ ಫ್ರಾಡ್ ಚೀಟ್ ಮಾಡಿದ್ದಾನೆ ಸೈಟ್ ಕೊಡ್ತೀವಿ ಅಂತೇಳಿ ಅವನ ಮೇಲೆ ಎಷ್ಟು ಕೇಸ್ಗಳಿಲ್ಲ ಇವತ್ತು ಏನು ದುಂಬಾಲು ಬಿದ್ದು ಮಾಡ್ತಾ ಇದ್ದಿರಲ್ಲ ಅವನು ಏನು ಎನಿ ಬ್ಲ್ಯಾಕ್ಮೇಲ್ ಎನಿ ಬ್ಲ್ಯಾಕ್ಮೇಲ್ ಎಲ್ಲಾದರೂ ಸಿಕ್ಕಾಕೊಂಬಿಟ್ಟಿದ್ದೀರಾ ನೀವು ಅವನ ಕೈಗೆ ನೀವು ಯೋಗೀಶ್ವರಿಗೆ ಅವನೇನು ರಾಜೀನಾಮೆ ಕೊಟ್ಟವನಲ್ಲ ನಾವೆಲ್ಲ ತಿರುಗಾಡುವಾಗ ನಮ್ಮ ಬ್ಯಾಗ್ ಹಿಡ್ಕೊಂಡು ತಿರುಗ್ತಾ ಇದ್ದವನು ಅವನನ್ನು ಮಂತ್ರಿ ಮಾಡ್ತೀವಿ ರಾಜೀನಾಮೆ ಕೊಟ್ಟ ನಾಗೇಶನ್ನ ಮಂತ್ರಿ ಕಿತ್ತಾಕ್ತೀವಿ ಮುನಿರತ್ನಮ್ಮನ್ನ ಮಂತ್ರಿ ಮಾಡಲ್ಲ ಏನಿದು ನಾವು ನ್ಯಾಯ ಅಲ್ಲ ಇದು ನ್ಯಾಯ ಅಲ್ಲ ಇದು ಹಾಗಾಗಿ ಜನ ನೋಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಜನ
ಗಮನಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ.